ನಮ್ಮ ಪಕ್ಷದ ಹಿರಿಯ ನಾಯಕರು ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಅಶೋಕ್ ಅವರು, ಸುಧಾಕರ್, ಅಶ್ವಥ್ ನಾರಾಯಣ್, ಸೋಮಶೇಖರ್, ನಾರಾಯಣಗೌಡರು, ಗೋಪಾಲಯ್ಯ ಇವರೆಲ್ಲರ ನೇತೃತ್ವ ಮತ್ತು ಎಲ್ಲ ಶಾಸಕ ಮಿತ್ರರು ಎಲ್ಲರೂ ಸೇರಿ ಒಂದು ನಿಮಿಷ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯಲ್ಲಿ ಒಕ್ಕಲಿಗ ಸಮುದಾಯ ಜನಸಂಖ್ಯೆ ಹೆಚ್ಚಾಗಿದೆ. ಒಕ್ಕಲಿಗ ಸಮುದಾಯದ ಆಶೋತ್ತರಗಳು ವಿಶೇಷವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶಗಳು ಬೇಕು, ನಮ್ಮ ಆಶೋತ್ತರಿಗೆ ಈಡೇರಬೇಕು, ನಮ್ಮ ಯುವಕರ ಆಶೋತ್ತರಿಗೆ ಈಡೇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗಿರುವಂಥ ರಿಸರ್ವೇಷನ್ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಒಂದು ಮುಖ್ಯವಾಗಿರುವಂಥ ಒಂದು ಬೇಡಿಕೆ. ಅದರ ಜೊತೆಗೆ ಅದೇ ಸಮುದಾಯಕ್ಕೆ ಹೊಂದಿಕೊಂಡಿರುವಂಥ ರೆಡ್ಡಿ ಇರ್ಬೋದು, ಬಂಟ್ ಇರ್ಬೋದು, ಅವರು ಇತರ ಇತರ ಎಲ್ಲ ಸಮುದಾಯಗಳ ರಿಸರ್ವೇಷನ್ ಕೇಳ್ತಾರೆ. ಮತ್ತು ಕುಂಚಿಟಿಗರದ್ದು ವಿಶೇಷವಾಗಿದೆ, ಕುಂಚಿಟಿಗರದ್ದು ಸೆಂಟ್ರಲ್ ಲಿಸ್ಟಲ್ಲಿ ಇಲ್ಲ, ಹೀಗಾಗಿ ಸೆಂಟ್ರಲ್ ಲಿಸ್ಟಲ್ಲಿ ಕುಂಚಿಟಿ ಸೇರಿಸ್ಬೇಕು ಅನ್ನುವಂಥ ಒಂದು ಮನವಿ ಸಪ್ರೇಟಾಗಿ ಅವರು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಭೆ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದರು. ಆ ಮನವಿಯನ್ನು ಈಗಾಗಲೇ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಈಗಾಗಲೇ ಕಳಿಸಿದೆ, ಅದು ಪರಿಷ್ಕರಣೆ ಈಗ ಆಗ್ತಾಯಿದೆ. ಇವತ್ತು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಏನಾದರೂ ಮಾಡಬೇಕಾದ್ರೆ ಸಂವಿಧಾನದತ್ತವಾಗಿರುವಂಥ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರೆಕಮೆಂಡೇಷನ್ ಭಾಳ ಅವಶ್ಯಕತೆ ಇದೆ. ಹೀಗಾಗಿ ನಾನು 29ನೇ ತಾರೀಕು ಕಳೆದ ತಿಂಗಳೇ ನಾನು ಅದನ್ನು ಕಳಿಸಿಕೊಟ್ಟಿದ್ದೇನೆ ಮತ್ತು ಅವರ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಇದರಲ್ಲಿರುವಂಥ ಅಂಶಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನನಗೆ ಒಂದು ವರದಿಯನ್ನು ಕೊಡಬೇಕು ಅಂತ, ಆದಷ್ಟು ಬೇಗನೆ ಕೊಡಬೇಕು ಅಂತ ಹೇಳಿದ್ದೆ. ಮತ್ತು ಈಗಿರುವಂಥ ವರದಿಯನ್ನು ಕೂಡ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ಗೆ ಕಳಿಸಿಕೊಡ್ತೀನಿ ಮತ್ತು ಆದಷ್ಟು ಬೇಗನೆ ವರದಿ ತರುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ಳುತ್ತೇವೆ.